ಒಂದು ಕಡೆ ಈಗಾಗಲೇ ಬೆಂಗಳೂರಿನ ಬಸವನಗುಡಿಯ ನಿವಾಸದಲ್ಲೂ ಕೂಡ ಸ್ಥಳಮಾಜರು ಪ್ರಕ್ರಿಯೆ ಆಗ್ತಾ ಇದೆ. ಇನ್ನೊಂದು ಕಡೆ ಸತೀಶ್ ಬಾಬಣ್ಣರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋ ಅಂತ ಪ್ರಕ್ರಿಯೆ ಆಗಿದೆ. ಇನ್ನು ಈಗ ಬರ್ತಾರಂತ ಮೂಲಗಳ ಮಾಹಿತಿಯ ಪ್ರಕಾರ 8 ದಿನಗಳ ಕಾಲ ಸತೀಶ್ ಬಾಬಣ್ಣರನ್ನ ವಶಕ್ಕೆ ಕೊಡಲಾಗಿದೆ, ಕಸ್ಟಡಿಗೆ ಕೊಡಲಾಗಿದೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. 8 ದಿನಗಳ ಕಾಲ ಕಸ್ಟಡಿಗೆ ನೀಡಿದ್ದಾರೆ ನ್ಯಾಯಾಧೀಶರು. A2 ಆರೋಪಿ ಕಿಡ್ನಾಪ್ ಪ್ರಕರಣದಲ್ಲಿ ಸತೀಶ್ ಬಾಬಣ್ಣ, HD ರೇವಣ್ಣರ ವಿರುದ್ಧ ಕೇಳಿ ಬಂದಂತ ಕಿಡ್ನಾಪ್ ಪ್ರಕರಣದ ಆರೋಪದಲ್ಲಿ A2 ಆರೋಪಿ ಸತೀಶ್ ಬಾಬಣ್ಣರನ್ನ 8 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ದಾರೆ. 8 ದಿನಗಳ ಕಾಲ ಸತೀಶ್ ಬಾಬಣ್ಣ ಪೊಲೀಸ್ ಕಸ್ಟಡಿಯಲ್ಲಿ ಇರಬೇಕು, ವಿಚಾರಣೆಯನ್ನ ಎದುರಿಸಬೇಕು, ಪೊಲೀಸರ ವಿಚಾರಣೆ ಎದುರಿಸಬೇಕಾಗತ್ತೆ. 8 ದಿನಗಳ ಕಾಲ ಸತೀಶ್ ಬಾಬಣ್ಣ HD ರೇವಣ್ಣ ವಿರುದ್ಧ ಕೇಳಿ ಬಂದಿರೋ ಅಂತ ಕಿಡ್ನಾಪ್ ಪ್ರಕರಣದಲ್ಲಿ ಆರೋಪಿ ನಂಬರ್ 2 ಸತೀಶ್ ಬಾಬಣ್ಣ ಅವ್ರನ್ನ ಇವತ್ತು 42ನೇ ACMM ಕೋರ್ಟ್ ಮುಂದೆ ಹಾಜರುಪಡಿಸಬೇಕಾಗಿತ್ತು. ರಜೆ ಇರುವಂತ ಕಾರಣ ಆ ಬೆಂಚ್ 17ನೇ ACMM ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಯಿತು. ಈಗ 17ನೇ ACMM ನ್ಯಾಯಾಲಯದ ನ್ಯಾಯಾಧೀಶರು 8 ದಿನಗಳ ಕಾಲ ಸತೀಶ್ ಬಾಬಣ್ಣರನ್ನ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶವನ್ನು ಹೊರಡಿಸಿದ್ದಾರೆ. ಈಗ ಸತೀಶ್ ಬಾಬಣ್ಣ A2 ಆರೋಪಿ, ಆತ 8 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿ ಇರಬೇಕಾದಂತ ಒಂದು ಆದೇಶವನ್ನು ಖುದ್ದು ನ್ಯಾಯಾಧೀಶರು ಹೊರಡಿಸಿದ್ದಾರೆ. ಕಿಡ್ನಾಪ್ ಕೇಸ್ನಲ್ಲಿ ಆರೋಪಿ ನಂಬರ್ 2 ಸತೀಶ್ ಬಾಬಣ್ಣ 8 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಆತನನ್ನ ನೀಡಿ ಆದೇಶವನ್ನು 17ನೇ ACMM ಕೋರ್ಟ್ನ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ದಾರೆ. ಇನ್ನು HD ರೇವಣ್ಣ ವಿರುದ್ಧ ಕೇಳಿ ಬಂದಂತಹ ಕಿಡ್ನಾಪ್ ಪ್ರಕರಣದ ಆರೋಪಿ 2 8 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ವಿಷ್ಣು, ಕಿಡ್ನಾಪ್ ಕೇಸ್ನಲ್ಲಿ ಆರೋಪಿ ನಂಬರ್ 2 ಸತೀಶ್ ಬಾಬಣ್ಣ 8 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಅವರನ್ನ ನೀಡಿರೋ ಅಂತದ್ದು ಏನಾಯ್ತು ಪ್ರಕ್ರಿಯೆ ಇವತ್ತು ನ್ಯಾಯಾಲಯದಲ್ಲಿ ಅಂತ? ಹೌದು ಮಧುಸೂದನ್, ಈ ಪ್ರಕರಣದಲ್ಲಿ ನೋಡ್ತಾ ಹೋದಂತ ಕಡೆ ರೇವಣ್ಣ ಅವರನ್ನ ನಿನ್ನೆ ಕೂಡ ಪೊಲೀಸ್ ಕಸ್ಟಡಿಗೆ ಕೊಡುವಂತಹ ಕೆಲಸವನ್ನ ನ್ಯಾಯಾಧೀಶರಾಗಿರುವಂತಹ ರವೀಂದ್ರ ಕುಮಾರ್ ಬಿ ಕಟ್ಟಿಮನಿ ಅವರು ಮಾಡಿದ್ರು. 17ನೇ ACMM ನ್ಯಾಯಾಲಯದ ಮುಂದೆ ಅವರನ್ನು ಕೂಡ ಹಾಜರುಪಡಿಸಲಾಗಿತ್ತು. ಇನ್ನು ಇದೇ ಪ್ರಕರಣದಲ್ಲಿ ಮೊದಲೇ ಬಂಧನ ಆಗಿರುವಂತಹ 8 ಆಗಿರುವಂತಹ ಸತೀಶ್ ಬಾಬಣ್ಣನನ್ನು ಕೂಡ ಈಗಾಗಲೇ ಪುನಃ ಕಸ್ಟಡಿಗೆ ಪಡೆಯಬೇಕು ಅಂತೇಳಿ SIT ಅಧಿಕಾರಿಗಳು ಬಂದು ಮನವಿ ಸಲ್ಲಿಸುವಂತಹ ಕೆಲಸವನ್ನು ಮಾಡಿದ್ರು. ಮೊದಲು ಅವರು 10 ದಿನಗಳ ಕಾಲ ಕಸ್ಟಡಿಗೆ ಕೊಡಬೇಕು ಅಂತ ಹೇಳಿ ಮನವಿ ಸಲ್ಲಿಸುವಂತಹ ಕೆಲಸವನ್ನ SIT ಅಧಿಕಾರಿಗಳು ಮಾಡಿದ್ರು, ಮತ್ತೆ SIT ಪರ ವಕೀಲರು ಇದಕ್ಕೆ ವಾದವನ್ನು ಮಂಡಿಸುವಂತಹ ಕೆಲಸವನ್ನು ಮಾಡಿದ್ರು. ಆದ್ರೆ ಇದಕ್ಕೆ ಸತೀಶ್ ಬಾಬಣ್ಣ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸುವಂತ ಕೆಲಸವನ್ನು ಮಾಡಿದ್ರು. ಯಾಕಂತಂದ್ರೆ ಆರೋಪಿಯಿಂದ ಈಗಾಗಲೇ ಹೇಳಿಕೆಯನ್ನು ಪಡೆದುಕೊಳ್ಳುವಂತಹ ಕೆಲಸ ಆಗಿದೆ, ಮತ್ತೆ ಪ್ರಕರಣದಲ್ಲಿ ಇಷ್ಟು ದಿನ ಅವರಿಗೆ ಕಸ್ಟಡಿ ತೆಗೆದುಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಪ್ರಕರಣದ ಸಂತ್ರಸ್ತೆಯನ್ನ ಈಗಾಗಲೇ ರಿಕವರಿ ಮಾಡುವಂತಹ ಕೆಲಸವನ್ನ SIT ಟೀಮ್ ಮಾಡಿದ್ರೆ, ಮತ್ತೆ ಸಂತ್ರಸ್ತೆ ಅವ್ರ ಕೈಗೆ ಸಿಕ್ಕಾಗಿದೆ. ಹೀಗಾಗಿ 8 ದಿನಗಳ ಕಾಲ ಕಸ್ಟಡಿ ಅವಶ್ಯಕತೆ ಇಲ್ಲ, ಕೇವಲ 5 ದಿನ ಬೇಕಾದ್ರೆ ಅವರು ತೆಗೆದುಕೊಳ್ಳಿ ಅಂತೇಳಿ ಅವರು ಮನವಿ ಸಲ್ಲಿಸುವಂತಹ ಕೆಲಸವನ್ನು ಮಾಡಿದ್ರು. ಆದ್ರೆ ಎರಡು ಕಡೆ ವಾದವನ್ನು ಆಲಿಸಿದಂತಹ ನ್ಯಾಯಾಧೀಶರು ಕೊನೆಗೆ 8 ದಿನಗಳ ಕಾಲ ಈಗ ಸತೀಶ್ ಬಾಬಣ್ಣ ಅವರನ್ನ SIT ಕಸ್ಟಡಿಗೆ ಕೊಡುವಂತಹ ಕೆಲಸವನ್ನು ಮಾಡಿದ್ರು. ಇನ್ನು ವಾದಕ್ಕೆ ಬರೋದಾದ್ರೆ SIT ಪರ ವಕೀಲರಾಗಿರುವಂತಹ SCP ಜಗದೀಶ್ ಅವರು ವಾದ ಮಂಡಿಸಿ ಈ ಪ್ರಕರಣದಲ್ಲಿ ಕೇವಲ ಇವರೊಬ್ಬರಿಗೆ ಸಂತ್ರಸ್ತೆಗಲ್ಲ, ಆದ್ರೆ ಇಲ್ಲಿ ಉದ್ದೇಶಪೂರ್ವಕವಾಗಿ ಸಂತ್ರಸ್ತೆಯನ್ನ ಬೆದರಿಸುವಂತಹ ಪ್ರಯತ್ನ ಆಗಿದೆ, ಮತ್ತೆ ಕೇವಲ ಇವರೋರ್ವ ಸಂತ್ರಸ್ತೆ ಅಲ್ಲ, ಇನ್ನ ಬೇರೆ ಸಂತ್ರಸ್ತೆಗೆ ಇವ್ರು ಏನ್ ಮಾಡಿದ್ದಾರೆ ಅಂತ ನಾವು ತಿಳ್ಕೋಬೇಕಾಗಿದೆ. ಕೇವಲ ಇವರೊಬ್ಬರಿಗೆ ಮಾತ್ರ ಬೆದರಿಸುವಂತಹ ಕೆಲಸ ಆಗಿದೆ, ಇನ್ನು ಉಳಿದಿರುವಂತಹ ಸಂತ್ರಸ್ತರನ್ನು ಕೂಡ ಇದೇ ರೀತಿಯಲ್ಲಿ ಕಿಡ್ನಾಪ್ ಮಾಡಿ ಬೆದರಿಸುವಂತಹ ಕೆಲಸ ಇವ್ರು ಮಾಡಿದ್ದಾರೆ ಅನ್ನುವಂತಹ ಅಂಶಗಳಿಗೆ ಸಂಬಂಧಪಟ್ಟಂತೆ ನಾವು ವಿಚಾರಣೆ ಮಾಡಬೇಕಾಗಿದೆ. ಹೀಗಾಗಿ ಅವರು ನಮಗೆ ಕಸ್ಟಡಿಗೆ ಬೇಕು ಅಂತೇಳಿ SIT ಪರ ವಕೀಲರು ವಾದವನ್ನು ಮಂಡಿಸಿದ್ರು. ಸದ್ಯ ಈಗ ವಾದವನ್ನು ಆಲಿಸಿದಂತಹ ನ್ಯಾಯಾಲಯ ಅವರನ್ನ 8 ದಿನಗಳ ಕಾಲ ಈಗ SIT ಕಸ್ಟಡಿಗೆ ಕೊಡುವಂತಹ ಕೆಲಸವನ್ನು ಮಾಡಿದೆ. ಮಧುಸೂದನ್, ಧನ್ಯವಾದ ವಿಷ್ಣು ಪ್ರಸಾದ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.